ಹಾಯ್ ಫ್ರೆಂಡ್ಸ್, ಮೈಡಸ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿರುವ ಒಂದು ಟಾಪಿಕ್ ಯಾವುದಪ್ಪ ಅಂತಂದರೆ, ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಒಂದು ಕೇರ್ ಆಫ್, ವೈಫ್ ಆಫ್ ಮತ್ತು ಏನಿರುತ್ತೆ ಅದನ್ನು ಯಾವ ರೀತಿ ಚೇಂಜ್ ಮಾಡೋದು, ಮತ್ತು ಅಡ್ರೆಸ್ಸನ್ನು ಯಾವ ರೀತಿ ಚೇಂಜ್ ಮಾಡೋದು, ಒಂದು ಆನ್ಲೈನ್ ಮುಖಾಂತರ ಯಾವ ರೀತಿ ಚೇಂಜ್ ಮಾಡೋದು ಅಂತ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅಂದರೆ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ಒಂದು ಏನು ಹೆಣ್ಮಕ್ಳು ಇರ್ತಾರಪ್ಪ ಅಂತಂದರೆ, ಒಂದು ಅವರ ಒಂದು 18 ಒಳಗಡೆ ಒಂದು ಮ್ಯಾರೇಜ್ ಆಗಿರೋದಿಲ್ಲ. ನಂತರ ಒಂದು ಮ್ಯಾರೇಜ್ ಆದ ನಂತರ ಅವರ ಒಂದು ಆಧಾರ್ ಕಾರ್ಡ್ನಲ್ಲಿ ಒಂದು ಗಂಡನ ಹೆಸರು ಒಂದು ಸೇರ್ಪಡೆ ಮಾಡಬೇಕಾಗಿರ್ತೈತಿ. ಅಂದರೆ ಮುಂಚೆ ಒಂದು ತಂದೆ ಹೆಸರು ಇರುತ್ತೆ ಫ್ರೆಂಡ್ಸ್, ಆ ಒಂದು ತಂದೆ ಹೆಸರನ್ನ ತೆಗೆದು ಒಂದು ಗಂಡನ ಹೆಸರನ್ನ ಯಾವ ರೀತಿ ಹಾಕೋದು, ಮತ್ತು ಯಾವುದೇ ಒಂದು ಆಧಾರ್ ಕಾರ್ಡ್ನಲ್ಲಿ ಒಂದು ತಾಯಿ ಹೆಸರು ಇರುತ್ತೆ, ಅದನ್ನ ತಾಯಿ ಹೆಸರನ್ನ ತೆಗೆದು ತಂದೆ ಹೆಸರನ್ನ ಹಾಕ್ಬೇಕಾಗಿರುತ್ತೆ, ತಂದೆ ಹೆಸರು ತೆಗೆದು ತಾಯಿ ಹೆಸರನ್ನ ಹಾಕ್ಬೇಕಾಗಿರುತ್ತೆ. ಅಂಥದನ್ನು ಯಾವ ರೀತಿ ಒಂದು ಚೇಂಜಸ್ಸನ್ನು ನಾವು ಮಾಡೋದು, ಅಂದರೆ ನಮಗೆ ಸನ್ ಆಫ್ ಆಗಿರ್ಬೋದು, ವೈಫ್ ಆಫ್ ಆಗಿರ್ಬೋದು, ಅದನ್ನು ಯಾವ ರೀತಿ ಒಂದು ಚೇಂಜಸ್ ಮಾಡ್ಬೋದು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ ಒಂದು ಆನ್ಲೈನ್ ಮುಖಾಂತರ ಅಡ್ರೆಸ್ ಕೂಡ ಯಾವ ರೀತಿ ಒಂದು ಚೇಂಜಸ್ಸನ್ನು ನಾವು ಮಾಡ್ಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನೋಡೋಣ. ನಾವು ಮಾಡುವಂಥ ಎಲ್ಲ ವಿಡಿಯೋಗಳನ್ನ ನೋಡಬೇಕಂತಂದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಂತರ ಒಂದು ಬೆಲ್ ಐಕನ್ ಬರುತ್ತೆ, ಅದರ ಮೇಲೆ ತಪ್ಪದೇ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಆಲ್ ನೋಟಿಫಿಕೇಷನ್ ಅಂತ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಂತರ ಈ ವಿಡಿಯೋ ಲೈಕ್ ಆಯ್ತಂದರೆ ಇಲ್ಲಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋನ್ನು ತಪ್ಪದೇ ಶೇರ್ ಮಾಡಲು ಈ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಮೊದಲಿಗೆ ನೀವು ಏನು ಮಾಡ್ಬೇಕಪ್ಪ ಅಂತಂದರೆ, ನಿಮ್ಮ ಒಂದು ಏನು ಒಂದು ಡೆಸ್ಕ್ಟಾಪ್ನಲ್ಲಿ ಯಾವುದಾದ್ರೂ ಒಂದು ವೆಬ್ ಬ್ರೌಸರ್ನ ನೀವು ಓಪನ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನಾನು ಈಗ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊತಿದ್ದೀನಿ. ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ನೀವು ನೋಡ್ತಿರ್ಬೋದು, ಒಂದು ಸರ್ಚ್ ಬಾರ್ನಲ್ಲಿ ಒಂದು ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಒಂದು ಏನು ಅಫಿಷಿಯಲ್ ವೆಬ್ಸೈಟ್ ಇದೆ, ಆ ವೆಬ್ಸೈಟ್ನ ಓಪನ್ ಮಾಡ್ಕೊಬೇಕಾಗುತ್ತೆ. UIDAI.government.in ಅಂತ ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ನೀವು ಸರ್ಚ್ ಬಾರ್ನಲ್ಲಿ ಹಾಕಿ ಒಂದು ಸರ್ಚ್ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಸರ್ಚ್ ಕೊಟ್ಟ ನಂತರ ನಿಮಗೆ ಈ ರೀತಿಯಾಗಿ ಒಂದು ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಒಂದು ಅಫಿಷಿಯಲ್ ವೆಬ್ಸೈಟು ಈ ರೀತಿಯಾಗಿ ಓಪನ್ ಆಗುತ್ತೆ ಫ್ರೆಂಡ್ಸ್. ಓಪನ್ ಆದ ನಂತರ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ ನಾವು. ಇಲ್ಲಿ ಗೆಟ್ ಆಧಾರ್ ಮತ್ತು ಅಪ್ಡೇಟ್ ಆಧಾರ್ ಅಂತ ಇದೆ ಫ್ರೆಂಡ್ಸ್, ಎರಡನೇ ಆಪ್ಷನ್ನು. ಇಲ್ಲಿ ಅಪ್ಡೇಟ್ ಆಧಾರ್ನಲ್ಲಿ ನಾವು ನೋಡೋದಾಯ್ತಪ್ಪ ಅಂದರೆ, ಒಂದು ಇಲ್ಲಿ ನೀವು ನೋಡ್ತಿರ್ಬೋದು ಅಪ್ಡೇಟ್ ಯುವರ್ ಅಡ್ರೆಸ್ ಆನ್ಲೈನ್ ಅಂತ ಒಂದು ಆಪ್ಷನ್ ಬರುತ್ತೆ ಫ್ರೆಂಡ್ಸ್. ಈ ಒಂದು ಆಪ್ಷನ್ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಓಪನ್ ಆಗುತ್ತೆ ಫ್ರೆಂಡ್ಸ್. ಓಪನ್ ಆದ ತಕ್ಷಣ ಯಾವ ರೀತಿ ನಿಮಗೆ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡ್ತಿರ್ಬೋದು ಫ್ರೆಂಡ್ಸ್, ಇಲ್ಲಿಗೆ ಈಗ ಓಪನ್ ಆಗಿದೆ ಫ್ರೆಂಡ್ಸ್. ಈಗ ಇದು ಅಪ್ಡೇಟ್ ಯುವರ್ ಅಡ್ರೆಸ್ ಅಂತ ಬಂದಿದೆ ಇಲ್ಲಿ. ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಎರಡು ರೀತಿ ಒಂದು ಪ್ರೊಸೀಜರ್ ಇರುತ್ತೆ, ಅಂದರೆ ಅಡ್ರೆಸ್ ಚೇಂಜ್ ಮಾಡ್ಕೊಳಕ ಎರಡು ರೀತಿ ಪ್ರೊಸೀಜರ್ ಇರುತ್ತೆ. ಒಂದು ಪ್ರೊಸ್ಯೂಡ್ ಟು ಅಪ್ಡೇಟ್ ಅಡ್ರೆಸ್ ಅಂತ ಒಂದಿದೆ, ಒಂದು ರಿಕ್ವೆಸ್ಟ್ ಫಾರ್ ಅಡ್ರೆಸ್ ವ್ಯಾಲಿಡೇಷನ್ ಲೆಟರ್ ಅಂತ ಇದೆ. ಅಂದರೆ ಇಲ್ಲಿ ಎರಡನೇ ಆಪ್ಷನ್ ಏನು ವ್ಯಾಲಿಡೇಷನ್ ಲೆಟರ್ ಏನಿದೆಯಲ್ಲ ಫ್ರೆಂಡ್ಸ್, ಇದೆಯಾ ಇದನ್ನು ಯಾವ ರೀತಿ ಯೂಸ್ ಮಾಡೋದಂತ ನಾನು ಈಗ ಆಲ್ರೆಡಿ ಒಂದು ವಿಡಿಯೋ ಮಾಡಿಬಿಟ್ಟಿದ್ದೀನಿ. ಅಂದರೆ ಯಾರ ಒಂದು 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 ಅಡ್ರೆಸ್ನ ಚೇಂಜ್ ಮಾಡ್ಬೇಕಂತಿರ್ತಾರೋ, ಒಂದು ಅಡ್ರೆಸ್ ಪ್ರೂಫ್ ಇರೋದಿಲ್ಲೋ ಅಂಥವ್ರು ಈ ವ್ಯಾಲಿಡೇಷನ್ ಲೆಟರ್ನ ಹಾಕ್ಬೇಕಾ, ಅಂದರೆ ಒಂದು ವ್ಯಾಲಿಡೇಷನ್ ಲೆಟರಿಗೆ ಇದೊಂದು ರಿಕ್ವೆಸ್ಟ್ನ ಕಳಿಸ್ಬೇಕಾಗುತ್ತೆ. ನಾನೀಗ ಇಲ್ಲಿ ಮೊದಲ ಆಪ್ಷನ್ ಏನಿದೆ ಪ್ರೊಸೀಡ್ ಟು ಅಪ್ಡೇಟ್ ಅಡ್ರೆಸ್ ಅಂತ ಇದೆಲ್ಲ, ಇದ್ರ ಮುಖಾಂತರ ನಿಮಗೆ ಅಡ್ರೆಸ್ನ ಯಾವ ರೀತಿ ಚೇಂಜ್ ಮಾಡೋದು, ಮತ್ತು ಕೇರ್ ಆಫ್ ವೈಫೈಫ್ನ ಯಾವ ರೀತಿ ಚೇಂಜ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಈಗ ಹಾಗಾದರೆ ನಾವು ಇಲ್ಲಿ ಪ್ರೊಸೀಡ್ ಟು ಅಪ್ಡೇಟ್ ಅಡ್ರೆಸ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಾವು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ನಿಮಗೆ ಏನು ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ, ಮತ್ತು ವರ್ಚುವಲ್ ಐ ಡಿ ಕೇಳುತ್ತೆ ಫ್ರೆಂಡ್ಸ್. ನಿಮಗೆ ವರ್ಚುವಲ್ ಐ ಡಿ ಬಗ್ಗೆ ನಾನು ಒಂದು ವಿಡಿಯೋ ಲಾಸ್ಟ್ ವಿಡಿಯೋ ಮಾಡಿದ್ದೆ ಫ್ರೆಂಡ್ಸ್. ನೀವು ಆ ವರ್ಚುವಲ್ ಐ ಡಿ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತಂದರೆ, ನಾನು ಒಂದು ಮೇಲೆ ಐ ಬಟನ್ನಲ್ಲಿ ಒಂದು ವರ್ಚುವಲ್ ಐ ಡಿ ಬಗ್ಗೆ ನಾನು ಒಂದು ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ನೋಡ್ಕೊಂಡು ವರ್ಚುವಲ್ ಐ ಡಿ ಅಂದರೆ ಏನಂತ ನೀವು ತಿಳ್ಕೊಬೋದು. ಇಲ್ಲಿ ಈಗ ನಾನು ಆಧಾರ್ ಕಾರ್ಡ್ ನಂಬರ್ ಮುಖಾಂತರ ನಾನು ಅಡ್ರೆಸ್ಸನ್ನು ಮತ್ತು ಕೇರ್ ಆಫ್ ವೈಫ್ ಆಫ್ನ ಯಾವ ರೀತಿ ಚೇಂಜ್ ಮಾಡೋದಂತ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ನಾವು ಹಾಕ್ಬೇಕಾಗುತ್ತೆ ಫ್ರೆಂಡ್ಸ್. ನಾವು ಇಲ್ಲಿ ಮೊದಲಿಗೆ ನಾವು ಏನು ಮಾಡೋಣ ಅಂದರೆ ಆಧಾರ್ ಕಾರ್ಡ್ ನಂಬರ್ನ ಈಗ ಹಾಕೋಣ. ಇಲ್ಲಿ ನಾನು ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಿದ್ದೀನಿ ಫ್ರೆಂಡ್ಸ್. ಹಾಕಿದ ತಕ್ಷಣ ಇಲ್ಲಿ ಕೆಳಗಡೆ ಒಂದು ಕ್ಯಾಪ್ಚರ್ ವೆರಿಫಿಕೇಷನ್ ಅಂತ ಕಾಣುತ್ತೆ, ಒಂದು ಏನು ರೈಟ್ ಸೈಡ್ಗಿರುವಂಥ ಒಂದು ಕ್ಯಾಪ್ಚರ್ ಕೋಡ್ನ ನಾವು ಇಲ್ಲಿ ಸೇಮ್ ಹಾಕ್ಬೇಕಾಗುತ್ತೆ. ಈಗ ಕ್ಯಾಪ್ಚರ್ ಕೋಡ್ ಕೂಡ ಹಾಕಿದ್ದೀನಿ ಫ್ರೆಂಡ್ಸ್. ಹಾಕಿದ ತಕ್ಷಣ ಇಲ್ಲಿ ಸೆಂಡ್ ಓ ಟಿ ಪಿ ಅಂತ ಇದೆಯಲ್ಲ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಅಂದರೆ ಇಲ್ಲಿ ಸೆಂಡ್ ಓ ಟಿ ಪಿ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನಮ್ಮ ಒಂದು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಫ್ರೆಂಡ್ಸ್. ಈಗ ಸೆಂಡ್ ಓ ಟಿ ಪಿ ಅಂತ ಇದೆಯಲ್ಲ ಫ್ರೆಂಡ್ಸ್, ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈಗ ನಾನು ಕ್ಲಿಕ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ನನ್ನ ಒಂದು ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬಂದಿದೆ. ಓ ಟಿ ಪಿ ಬಂದ ತಕ್ಷಣ ನಾವು ಇಲ್ಲಿ ಏನು ಮಾಡ್ಬೇಕಂದ್ರೆ, ಇಲ್ಲಿ ನಾವು ಎಂಟರ್ ಓ ಟಿ ಪಿ ಅಂತ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ಹಾಕ್ಬೇಕಾಗುತ್ತೆ. ನಾವು ನನ್ನ ಒಂದು ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬಂದಿದೆ ಫ್ರೆಂಡ್ಸ್. ಆ ಓ ಟಿ ಪಿನ ನಾನು ಇಲ್ಲಿ ಹಾಕ್ತಿದ್ದೀನಿ. ಬಂದಂಥ ಒಂದು ಓ ಟಿ ಪಿನ ನೀವು ಇಲ್ಲಿ ಹಾಕಿ, ಆ ಓ ಟಿ ಪಿನ ಹಾಕಿದ ನಂತರ ಇಲ್ಲಿ ಲಾಗಿನ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ.
ಈಗ ಲಾಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ಇಲ್ಲಿ ನಿಮಗೆ ಈ ರೀತಿಯಾಗಿ ಆಪ್ಷನ್ ಬರುತ್ತೆ, ಅಪ್ಡೇಟ್ ಅಡ್ರೆಸ್ ವ್ಯೂ ಅಡ್ರೆಸ್ ಪ್ರೂಫ್. ಅಂದರೆ ನಿಮಗೆ ಅಡ್ರೆಸ್ ಪ್ರೂಫ್ಲಿಂದ ನೀವು ಅಡ್ರೆಸ್ಸನ್ನು ಮತ್ತು ಕೇರ್ ಆಫ್ನ ವೈಫ್ ಆಫ್ನ ಚೇಂಜ್ ಮಾಡೋದಂತ ಮೊದಲ ಆಪ್ಷನ್ನು. ಮತ್ತು ಇನ್ನೊಂದು ವ್ಯಾಲಿಡೇಷನ್ ಲೆಟರ್ ಏನು ಹೇಳಿದೆಲ್ಲ ಫ್ರೆಂಡ್ಸ್ ನಾನು, ಅದು ಎರಡನೇ ಆಪ್ಷನ್ನು. ನಮಗೆ ಬೇಕಾಗಿರೋದೀಗ ಮೊದಲನೇ ಆಪ್ಷನ್ ಏನಿದೆ, ಆ ಮೊದಲ ಆಪ್ಷನ್ ಅಪ್ಡೇಟ್ ಅಡ್ರೆಸ್ ವ್ಯೂ ಅಡ್ರೆಸ್ ಪ್ರೂಫ್ ಅಂತಿದೆಯಲ್ಲ, ಅದ್ರ ಮೇಲೆ ನಾವು ಈಗ ಕ್ಲಿಕ್ ಮಾಡೋಣ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ನಿಮಗೆ ಈ ರೀತಿಯಾಗಿ ಬರುತ್ತೆ. ಅಂದರೆ ನಿಮಗೆ ನಿಮಗೇನು ಅಡ್ರೆಸ್, ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿರುವಂಥ ಒಂದು ಅಡ್ರೆಸ್ ಇಲ್ಲಿ ಈ ರೀತಿಯಾಗಿ ತೋರಿಸುತ್ತೆ ನಿಮಗೆ. ಆ ಫುಲ್ ಡೀಟೇಲ್ ಎಲ್ಲ ಈ ರೀತಿಯಾಗಿ ಇರುತ್ತೆ. ಮತ್ತು ಅದೇ ರೀತಿಯಾಗಿ ನಿಮಗೆ ಕೆಳಗಡೆ ನೀವು ನೋಡೋದಾಯ್ತಪ್ಪ ಅಂತಂದರೆ, ನಿಮಗೆ ಇಲ್ಲಿ ಕೇರ್ ಆಫು ಮತ್ತು ಹೌಸ್ ನಂಬರು ಮತ್ತು ಸ್ಟ್ರೀಟು ಏರಿಯಾ ಲ್ಯಾಂಡ್ ಮಾರ್ಕು ಇವೆಲ್ಲ ಪಿನ್ ಕೋಡು ಇವೆಲ್ಲ ತೋರಿಸುತ್ತೆ ಫ್ರೆಂಡ್ಸ್. ನೀವು ಇಲ್ಲಿ ಏನು ಮಾಡ್ಬೇಕಪ್ಪ ಅಂತಂದರೆ, ನೀವು ಮೊದಲಿಗೆ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಏನಾದರೂ ಒಂದು ಮ್ಯಾರಿಡ್ ಆಗಿರೋಂಥ ಒಂದು ವುಮೆನ್ಸ್ ಏನೇನಿದ್ರೆ ಗಂಡನ ಹೆಸರು ಏನಾದರೂ ಸೇರ್ಪಡೆ ಮಾಡಬೇಕಾಗಿತ್ತಪ್ಪ ಅಂತಂದರೆ ನಾವು ಇಲ್ಲಿ ಏನು ಮಾಡಬೇಕು, ಇಲ್ಲಿ ಹೌಸ್ ನಂಬರ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿ ನಾವು ಚೇಂಜಸ್ಸನ್ನು ನಾವು ಮಾಡಬೇಕಾಗತ್ತೆ. ನಾವು ಏನು ಮಾಡಬೇಕು, ಮತ್ತು ಒಂದು ಗಂಡನ ಹೆಸರು ಏನಾದರೂ ಅಥವಾ ಒಂದು ತಂದೆ ಹೆಸರು ಬದಲು ಗಂಡನ ಹೆಸರನ್ನ ಹಾಕಬೇಕಾಗಿತ್ತಪ್ಪ ಆಧಾರ್ ಕಾರ್ಡ್ನಲ್ಲಿ ಅಂತಂದರೆ, ಇಲ್ಲಿ ಕೇರ್ ಆಫ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಅದನ್ನು ನಾವು ಇಲ್ಲಿ ಏನು ಹಾಕೋಕೆ ಹೋಗ್ಬಾರ್ದು, ಕೇರ್ ಆಫ್ ಇನ್ನು ಅದನ್ನು ಖಾಲಿ ಬಿಟ್ಬಿಡ್ಬೇಕು. ಮತ್ತು ಇಲ್ಲಿ ನಾವು ಏನು ಮಾಡಬೇಕು, ಇಲ್ಲಿ ಹೌಸ್ ಮತ್ತು ಬಿಲ್ಡಿಂಗ್ ಮತ್ತು ಅಪಾರ್ಟ್ಮೆಂಟ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ನಾವು ಹಾಕಬೇಕಾಗತ್ತೆ. ಅಂದರೆ ನಿಮಗೆ ಒಂದು ಗಂಡನ ಹೆಸರು ಹಾಕ್ಬೇಕಾಯ್ತು ಅಂತಂದರೆ ನೀವು ಏನು ಮಾಡಬೇಕು, ಹೆಣ್ಮಕ್ಳು ವೈಫ್ ಆಫ್ ಅಂತ ಹಾಕ್ಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನಾವು ಏನು ಮಾಡಬೇಕು, ವೈಫ್ ಆಫ್ ಅಂತ ಹಾಕಿ, ಇಲ್ಲಿ ವೈಫ್ ಆಫ್ ಅಂದರೆ ನಿಮ್ಮ ಹಸ್ಬೆಂಡ್ ನೇಮನ್ನು ಹಾಕಬೇಕಾಗುತ್ತೆ. ಒಂದು ವೇಳೆ ನೀವೇನಾದರೂ ಒಂದು ತಾಯಿ ಹೆಸರು ಇತ್ತಪ್ಪ ಆಧಾರ್ ಕಾರ್ಡ್ನಲ್ಲಿ, ತಾಯಿ ಹೆಸರಿಂದ ನಾವು ತಂದೆ ಹೆಸರನ್ನ ಹಾಕ್ಬೇಕಂತಂದರೆ, ಇಲ್ಲಿ ನೀವೇನು ಮಾಡಬೇಕು, ಅಲ್ಲಿ ಸನ್ ಆಫ್ ಅಂತ ಹಾಕ್ಬೇಕಾಗುತ್ತೆ ಫ್ರೆಂಡ್. ಸನ್ ಆಫ್ ಹಾಕಿ ನಿಮ್ಮ ಒಂದು ತಂದೆ ಹೆಸರನ್ನ ನೀವು ಹಾಕ್ಬೇಕಾಗುತ್ತೆ. ಅದೇ ರೀತಿಯಾಗಿ ಮತ್ತೆ ನಾವು ಏನು ಮಾಡಬೇಕು, ಇದನ್ನು ಹಾಕಿದ ತಕ್ಷಣ ಕೆಳಗಡೆ ಸೇಮ್ ಆ್ಯಸ್ ಇಟ್ ಇವ್ ನಿಮ್ಮ ಅಡ್ರೆಸ್ ಏನಾದರೂ ನೀವು ಚೇಂಜ್ ಮಾಡ್ಬೇಕಂತಿದ್ರೆ, ನಿಮ್ಮ ಒಂದು ಅಡ್ರೆಸ್ ಯಾವ ಅಡ್ರೆಸ್ಗೆ ಚೇಂಜ್ ಮಾಡ್ತಾಯಿದ್ರಿ ಅನ್ನೋ ಅಡ್ರೆಸ್ಸನ್ನು ನಾವು ಇಲ್ಲೇ ಹಾಕ್ಬೇಕಾಗುತ್ತೆ. ಇಲ್ಲಿ ನಾನು ಜಸ್ಟ್ ನಿಮಗೆ ತೋರಿಸ್ತೀನಿ ನಾನು ಅಷ್ಟೇ ನಿಮಗೆ ಯಾವ ರೀತಿ ಅಂತ. ಇಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ನೀವು ಏನಪ್ಪ ಅಂತಂದರೆ ಇಲ್ಲಿ ಒಂದು ಏನಾದರೂ ಮ್ಯಾರೇಜ್ ಆಗಿರೋಂಥ ಹೆಣ್ಮಕ್ಳಿದ್ರೆ ಒಂದು ತಂದೆ ಹೆಸರನ್ನು ತೆಗೆದು ಇಲ್ಲಿ ಒಂದು ಗಂಡನ ಹೆಸರನ್ನ ಅಂದರೆ ವೈಫ್ ಆಫ್ ಅಂತ ಹಾಕಿ ಅಲ್ಲಿ ಮುಂದೆ ಗಂಡನ ಹೆಸರು ಹಾಕ್ಬೇಕಾಗುತ್ತೆ. ಮತ್ತು ಅದೇ ರೀತಿಯಾಗಿ ಒಂದು ತಾಯಿ ಹೆಸರು ಇತ್ತು ತಂದೆ ಹೆಸರನ್ನ ಹಾಕ್ಬೇಕಂತಂದರೆ ಇಲ್ಲಿ ಸನ್ ಆಫ್ ಅಂತ ಹಾಕಿ ಅವರ ಒಂದು ತಂದೆ ಹೆಸರನ್ನ ಹಾಕ್ಬೇಕಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಎರಡನೇದು ಬಂದು ನಿಮಗೆ ಸ್ಟ್ರೀಟು ಮತ್ತು ರೋಡ್ಗಳು ಏನಂತಿದೆಯಲ್ಲ ಇಲ್ಲಿ ಅಡ್ರೆಸ್ನ ಹಾಕ್ಬೇಕಾಗುತ್ತೆ ಫ್ರೆಂಡ್ಸ್. ನೀವು ಯಾವ ಅಡ್ರೆಸ್ನ ಚೇಂಜ್ ಮಾಡ್ಬೇಕಂತಿರ್ತೀರೋ ಆ ಅಡ್ರೆಸ್ನ ನೀವು ಹಾಕ್ಬೇಕಾಗುತ್ತೆ. ಮತ್ತು ಅದೇ ರೀತಿಯಾಗಿ ನಿಮಗೆ ಕೆಳಗಡೆ ಬಂದರೆ ಏರಿಯಾ, ನಿಮ್ಮ ಏರಿಯಾ ಯಾವುದಂತ ಹಾಕಿ ಇಲ್ಲಿ ಮತ್ತು ಇನ್ನೂ ಕೆಳಗಡೆ ಬಂದರೆ ನಿಮಗೆ ಲ್ಯಾಂಡ್ ಮಾರ್ಕ್ ಕೇಳುತ್ತೆ. ಅಂದರೆ ನಿಮ್ಮ ಏರಿಯಾದಲ್ಲಿರುವಂಥ ಒಂದು ಲ್ಯಾಂಡ್ ಮಾರ್ಕನ್ನು ಹಾಕ್ಬೇಕಾಗುತ್ತೆ. ಮತ್ತು ಅಲ್ಲಿ ಒಂದು ಪಿನ್ ಕೋಡ್ ಕೂಡ ಹಾಕ್ಬೇಕಾಗುತ್ತೆ, ನಿಮ್ಮ ಒಂದು ಏರಿಯಾ ಪಿನ್ ಕೋಡ್ ಯಾವ್ದು ಬರುತ್ತೆ ಅಂತ ಹಾಕಿ ನಂತರ ಇಲ್ಲಿ ಕೆಳಗಡೆ ನಿಮ್ಮ ಒಂದು ವಿಲೇಜ್ ಕೇಳುತ್ತೆ ಫ್ರೆಂಡ್ಸ್. ವಿಲೇಜ್ನ ನೀವು ಇಲ್ಲಿ ಈ ರೀತಿ ಕ್ಲಿಕ್ ಮಾಡಿ ನಿಮ್ಮ ವಿಲೇಜ್ ಯಾವ್ದು ಬರುತ್ತೆ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಪೋಸ್ಟ್ ಆಫೀಸ್ ಕೂಡ ಕೇಳುತ್ತೆ ಫ್ರೆಂಡ್ಸ್ ನಿಮಗೆ, ಅಂದರೆ ಪೋಸ್ಟ್ ಆಫೀಸ್ ಯಾವುದು ನಿಮ್ಮ ಒಂದು ಪೋಸ್ಟ್ ಆಫೀಸು ಅನ್ನೋದು ಕೂಡ ಕೇಳುತ್ತೆ. ಅಂದರೆ ಪೋಸ್ಟ್ ಆಫೀಸ್ ಯಾವ್ದು ಬರುತ್ತೆ ಅಂತ ನೀವು ನೋಡ್ಕೊಂಡು ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್. ನೀವು ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಇಲ್ಲಿ ಮತ್ತೆ ನೋಡ್ತಿರ್ಬೋದು, ಇಲ್ಲಿ ನೀವು ಕೆಳಗಡೆ ಬಂದರೆ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಪೋಸ್ಟು ಮತ್ತು ವಿಲೇಜ್ ಹಾಕಿದ ತಕ್ಷಣ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಡಿಸ್ಟಿಕ್ ಅದು ತಗೊಳುತ್ತೆ ಮತ್ತು ಸ್ಟೇಟನ್ನು ತಗೊಳುತ್ತೆ ಫ್ರೆಂಡ್ಸ್. ಮತ್ತು ಇಲ್ಲಿ ನೀವು ರೈಟ್ ಸೈಡಿಗೆ ನೋಡೋದಾಯ್ತಪ್ಪ ಅಂತಂದರೆ ಒಂದು ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಒಂದು ನಿಮಗೆ ಎಲ್ಲ ಡೀಟೇಲ್ಸ್ ಎಲ್ಲ ನೀವು ಇಂಗ್ಲೀಷ್ನಲ್ಲಿ ಹಾಕಿದಂಗೆಲ್ಲ ಕನ್ನಡ ಲ್ಯಾಂಗ್ವೇಜ್ನಲ್ಲಿ, ಅಂದರೆ ನಿಮ್ಮ ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಅದು ಕನ್ವರ್ಟ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಎಲ್ಲ ಡೀಟೇಲ್ಸ್ನ ನೀವು ತುಂಬಿದ ನಂತರ ನೀವೇನು ಮಾಡ್ಬೇಕಪ್ಪ ಅಂತಂದರೆ ಇಲ್ಲಿ ಕೆಳಗಡೆ ಒಂದು ಪ್ರಿವ್ಯೂ ಅಂತ ಒಂದು ಆಪ್ಷನ್ ಕಾಣುತ್ತೆ ನೋಡಿ ಫ್ರೆಂಡ್ಸ್. ಈ ಪ್ರಿವ್ಯೂ ಬಟನ್ ಮೇಲೆ ನಾವು ಕ್ಲಿಕ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಪ್ರಿವ್ಯೂ ಬಟನ್ ಮೇಲೆ ಈಗ ಕ್ಲಿಕ್ ಮಾಡೋಣ. ಇಲ್ಲಿ ಪ್ರಿವ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ನೋಡ್ತಿರುವ ಫ್ರೆಂಡ್ಸ್, ನೀವು ಏನು ಅಡ್ರೆಸ್ಸಿಗೆ ಚೇಂಜ್ ಮಾಡಿರ್ತೀರ ಅಂದರೆ ಇಲ್ಲಿ ನಿಮ್ಮ ಒಂದು ಏನಾದರೂ ಮದುವೆ ಆಗಿರೋಂಥ ಹೆಣ್ಮಕ್ಳಿದ್ರೆ ಒಂದು ವೈಫ್ ಆಫ್ ಅಂತ ಆಗಿ ಗಂಡನ ಹೆಸರು ಹಾಕಿರ್ತೀರ ಅದು ಕೂಡ ಬಂದಿರುತ್ತೆ. ಮತ್ತು ನೀವು ಅಡ್ರೆಸ್ ಏನು ಚೇಂಜ್ ಮಾಡಿ ಹಾಕಿರ್ತೀರಲ್ಲ ಅದು ಕೂಡ ಇಲ್ಲಿ ನಿಮಗೆ ಕನ್ನಡದಲ್ಲಿ ಪ್ಲಸ್ ನಿಮಗೆ ಇಂಗ್ಲೀಷ್ನಲ್ಲಿ ಎರಡು ಕಡೆ ಶೋ ಆಗುತ್ತೆ ಫ್ರೆಂಡ್ಸ್. ಆದ ನಂತರ ನೀವೇನು ಮಾಡ್ಬೇಕಂತಂದರೆ ಇದರಲ್ಲಿ ಒಂದ್ಸಲ ಅಡ್ರೆಸ್ ನೀವು ಕರೆಕ್ಟಾಗಿ ಹಾಕಿದ್ರೆ ಇಲ್ಲ ಅಂತ ಒಂದ್ಸಲ ನೀಟಾಗಿ ನೀವು ಚೆಕ್ ಮಾಡ್ಕೊಬೇಕಾಗುತ್ತೆ. ಒಂದು ವೇಳೆ ಇದರಲ್ಲಿ ಏನಾದರೂ ರಾಂಗ್ ಇತ್ತಪ್ಪ ನಾವು ಬೇರೆ ಏನಾದರೂ ಚೇಂಜಸ್ ಮಾಡ್ಬೇಕಂತಂದರೆ ಇಲ್ಲಿ ಎಡಿಟ್ ಆಪ್ಷನ್ ಅಂತ ಕಾಣುತ್ತೆ ನೋಡಿ ಫ್ರೆಂಡ್ಸ್. ಕೆಳಗಡೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಎಡಿಟ್ ಮಾಡ್ಕೊಬೋದು. ನಂತರ ಇಲ್ಲ ಕರೆಕ್ಟಾಗಿ ಐತಪ್ಪ ಅಂತಂದರೆ ಇಲ್ಲಿ ನಾವು ಐ ಹ್ಯಾವ್ ಕನ್ಫರ್ಮ್ ಅಂತ ಇದೆಯಲ್ಲ ಫ್ರೆಂಡ್ಸ್ ಬಾಕ್ಸ್, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನಂತರ ಏನು ಮಾಡಬೇಕು, ಇಲ್ಲಿ ಸಬ್ಮಿಟ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಅದ್ರ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಈಗ ಸಬ್ಮಿಟ್ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರ ನೀವು ಅಡ್ರೆಸ್ ಪ್ರೂಫಿಗೆ ಏನು ಒಂದು ಡಾಕ್ಯುಮೆಂಟ್ನ ನೀವು ಅಪ್ಲೋಡ್ ಮಾಡ್ತೀರಾ ಅಂತ ಇಲ್ಲಿ ನಿಮಗೆ ಬರುತ್ತೆ. ಇಲ್ಲಿ ಡಾಕ್ಯುಮೆಂಟ್ ಅಂತ ಕೇಳುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಡಾಕ್ಯುಮೆಂಟ್ ಯಾವ್ಯಾವ ನಾವು ಅಡ್ರೆಸ್ ಪ್ರೂಫಿಗೆ ಅಥವಾ ಒಂದು ನೇಮ್ ಚೇಂಜಸ್ಸನ್ನು ನಾವು ಮಾಡೋಕ್ಕೆ ಇಲ್ಲಿ ಏನೇನು ಡಾಕ್ಯುಮೆಂಟ್ ಅಂತ ಕೇಳುತ್ತೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೀವು ಪಾಸ್ಪೋರ್ಟು, ಬ್ಯಾಂಕ್ ಸ್ಟೇಟ್ಮೆಂಟು, ಮತ್ತು ರೇಷನ್ ಕಾರ್ಡು, ವೋಟರ್ ಐ ಡಿ, ಡ್ರೈವಿಂಗ್ ಲೈಸೆನ್ಸು, ಇಷ್ಟೆಲ್ಲ ಭಾಳ ಆಪ್ಷನ್ ಇದಾವೆ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ಬೋದು ಭಾಳಷ್ಟು ಒಂದು ನಿಮಗೆ ಡಾಕ್ಯುಮೆಂಟ್ಗಳಿದ್ದಾವೆ. ಇದರಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟನ್ನು ನೀವು
ಅಥವಾ ಒಂದು ಜೆ ಪಿ ಜಿ ಫಾರ್ಮೆಟ್ನಲ್ಲಿ ಆಗಲಿ ಸ್ಕ್ಯಾನ್ ಮಾಡ್ಕೊಂಡು ನೀವು ಆಲ್ರೆಡಿ ಮೊದಲೇ ಸೇವ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು ಫಂಡ್ಸ್ ನೀವು. ಮತ್ತು ಇದು 2 MB ಒಳಗಡೆ ಇರಬೇಕು, ನೀವು ಬೇಸ್ ಗಮ್ದಲ್ಲಿ ಇಟ್ಕೊಬೇಕು. 2 MB ಒಳಗಡೆ ಇರಬೇಕು. PDF ಫಾರ್ಮೆಟ್ನಲ್ಲಿ ಆದರೂ ನಡೆಯುತ್ತೆ, ಮತ್ತು ಜೆ ಪಿ ಜಿ ಫಾರ್ಮೆಟ್ನಲ್ಲಿ ಆದರೂ ನಡೆಯುತ್ತೆ ಫ್ರೆಂಡ್ಸ್. ನಾನು ಇಲ್ಲಿ ಒಂದು ಬ್ಯಾಂಕ್ ಪಾಸ್ಬುಕ್ ಇದೆ ಫ್ರೆಂಡ್ಸ್, ಬ್ಯಾಂಕ್ ಪಾಸ್ಬುಕ್ಕನ್ನು ನಾನು ತಗೋತಿದ್ದೀನಿ. ಇಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಆರ್ ಪಾಸ್ಬುಕ್ ಅಂತ ಇದೆಯಲ್ಲ, ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ನೀವು ಬ್ಯಾಂಕ್ ಸ್ಟೇಟ್ಮೆಂಟು ಪಾಸ್ಬುಕ್ನ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಇದೆ ನೋಡಿ ಫ್ರೆಂಡ್ಸ್. ಅಂದರೆ ನೀವು ಸ್ಕ್ಯಾನ್ ಮಾಡ್ಕೊಂಡು ಮೊದಲೇ ಇಟ್ಕೊಂಡಿರ್ಬೇಕು. ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ನಿಮಗೆ ಅದು ಒಂದು ಡೆಸ್ಕ್ಟಾಪ್ಗೆ ಕರ್ಕೊಂಡೋಗುತ್ತೆ ಫ್ರೆಂಡ್ಸ್. ಅಂದರೆ ನೀವು ಡೆಸ್ಕ್ಟಾಪ್ನಲ್ಲಿ ಎಲ್ಲಿ ಸೇವ್ ಮಾಡ್ಕೊಂಡು ಇಟ್ಕೊಂಡಿರ್ತೀರೋ ನಿಮ್ಮ ಒಂದು ಡಾಕ್ಯುಮೆಂಟನ್ನು, ಅದನ್ನು ನಾವು ಇಲ್ಲಿ ಏನು ಮಾಡಬೇಕು, ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲ ನಾನು ಈಗ ಡಾಕ್ಯುಮೆಂಟ್ನ ನಾನು ಇಲ್ಲಿ ಪಾಸ್ಬುಕ್ಕನ್ನು ಇಟ್ಕೊಂಡಿದ್ದೀನಿ, ಅದನ್ನ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಓಪನ್ ಅಂತ ಕೊಡ್ತೀನಿ. ಅದು ಆಟೋಮೆಟಿಕ್ಕಾಗಿ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಅಪ್ಲೋಡ್ ಆದ ತಕ್ಷಣನೇ ನೀವು ಇಲ್ಲಿ ಕೆಳಗಡೆ ಇಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ಎಷ್ಟು MB ಇರಬೇಕು ಅಂತಲೂ ಕೆಳಗಡೆ ಕೊಟ್ಟಿದ್ದಾನೆ. 2 MB ಇರಬೇಕು, ಮತ್ತು JPG ಮತ್ತು PNG ಮತ್ತು PDF ಫಾರ್ಮೆಟ್, ಮೂರು ಯಾವುದೇ ಒಂದು ಫಾರ್ಮೆಟ್ನಲ್ಲಿ ಇದ್ದರೂ ಕೂಡ ನಡೆಯುತ್ತೆ. ಇದನ್ನ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿದ ತಕ್ಷಣ ಇಲ್ಲಿ ನೀವು ಏನು ಮಾಡಬೇಕು, ಕೆಳಗಡೆ ಸಬ್ಮಿಟ್ ಅಂತ ಇದೆ ನೋಡಿ ಫ್ರೆಂಡ್ಸ್. ನಾನು ಈಗ ಸಬ್ಮಿಟ್ ಮಾಡಲ್ಲ ಫ್ರೆಂಡ್ಸ್, ನಿಮಗೆ ಗೊತ್ತಾಗಲ್ಲ ಅಂತ ನಾನು ನಿಮಗೆ ತಿಳಿಸ್ತಿದ್ದೀನಿ. ಇಲ್ಲಿ ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಿಬಿಟ್ರೆ ಸಾಕು ಫ್ರೆಂಡ್ಸ್. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ನಂತರ ನಿಮಗೆ ಯುವರ್ ಡಾಕ್ಯುಮೆಂಟ್ ಈಸ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಫ್ರೆಂಡ್ಸ್. ಅಂದರೆ ಅಲ್ಲಿ ಒಂದು ರೆಫರೆನ್ಸ್ ನಂಬರ್ ಬರುತ್ತೆ ಫ್ರೆಂಡ್ಸ್ ನಿಮಗೆ. ಆ ರೆಫರೆನ್ಸ್ ನಂಬರ್ನ ನೀವು ಏನು ಮಾಡಬೇಕು, ಒಂದು ಕಡೆ ಬರೆದಿಟ್ಕೊಬೇಕಾಗುತ್ತೆ. ಮತ್ತು ಆ ರೆಫರೆನ್ಸ್ ನಂಬರ್ನ ಒಂದು ಅಪ್ಲೋಡ್ ಮಾಡಿರೋಂಥ ಒಂದು ಏನು ಒಂದು ರೆಫರೆನ್ಸ್ ನಂಬರ್ ಇರುತ್ತಲ್ಲ, ಅದೊಂದು PDF ಫಾರ್ಮೆಟ್ ಕೂಡ ಬರುತ್ತೆ ಫ್ರೆಂಡ್ಸ್ ನಿಮಗೆ. ಆ PDF ಫಾರ್ಮೆಟ್ನ ಡೌನ್ಲೋಡ್ ಮಾಡ್ಕೊಬೋದು. ಅಲ್ಲಿ ಡೌನ್ಲೋಡ್ PDF ಅಂತ ಇರುತ್ತೆ, ಆ ಡೌನ್ಲೋಡ್ PDF ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಏನು ರೆಫರೆನ್ಸ್ ನಂಬರ್ ಇರುತ್ತೆ ಅಲ್ಲ, ಅದು ಡೌನ್ಲೋಡ್ ಆಗಿಬಿಡುತ್ತೆ ಫ್ರೆಂಡ್ಸ್. ಅದು ಡೌನ್ಲೋಡ್ ಆದಮೇಲೆ ಅದೊಂದು ಕಾಪಿ ನೀವು ತೆಗೆದಿಟ್ಕೊಂಡಿರ್ಬೇಕಾಗತ್ತೆ. ಅದು ನಿಮಗೆ ಒಂದು ವಾರ ಅಥವಾ ಒಂದು 15 ದಿನದೊಳಗಡೆ ನಿಮ್ಮ ಒಂದು ಏನು ವೈಫ್ ಆಫು, ಕೇರ್ ಆಫು, ಮತ್ತು ಸನ್ ಆಫನ್ನು ಚೇಂಜ್ ಮಾಡೋಕೆ ಕೊಟ್ಟಿರ್ತಾರೆ, ಅಡ್ರೆಸ್ ಚೇಂಜ್ ಮಾಡೋಕೆ ಕೊಟ್ಟಿರ್ತಾರೆ, ಅದು ಚೇಂಜ್ ಆಗಿ ನಿಮ್ಮನೆಗೆ ಒಂದು ಹೊಸ ಆಧಾರ್ ಕಾರ್ಡು ನಿಮ್ಮನೆಗೆ ಬಂದು ಸೇರುತ್ತಂತೇ ಹೇಳ್ಬೋದು ಫ್ರೆಂಡ್ಸ್. ನೀವು ಅದನ್ನು ಒಂದು ಬೇಕಾದ್ರೆ ನೀವು ಸ್ಟೇಟಸ್ ಕೂಡ ನೀವು ಚೆಕ್ ಮಾಡ್ಬೋದು ಎಲ್ಲಿ ಅಂತ ನಾನು ನಿಮಗೆ ತೋರಿಸ್ತೇನೆ. ನಿಮಗೆ ಇಲ್ಲಿ ನೀವು ಮೇಲೆ ಒಂದು ಮೈ ಆಧಾರ್ ಅಂತ ಕಾಣುತ್ತೆ ನೋಡಿ ಫ್ರೆಂಡ್ಸ್. ಅಲ್ಲಿ ಹೋದರೆ ನಿಮಗೆ ಎರಡನೇ ಒಂದು ಆಪ್ಷನ್ನಲ್ಲಿ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಚೆಕ್ ಅಡ್ರೆಸ್ ಅಪ್ಡೇಟ್ ಸ್ಟೇಟಸ್ ಅಂತ ಬರುತ್ತೆ ಫ್ರೆಂಡ್ಸ್. ಅಂದರೆ ಇಲ್ಲಿ ಚೆಕ್ ಅಡ್ರೆಸ್ ಅಪ್ಡೇಟ್ ಸ್ಟೇಟಸ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಅಲ್ಲಿ ಏನು ಬರುತ್ತೆ, ನಿಮಗೆ ಒಂದು ರೆಫರೆನ್ಸ್ ನಂಬರ್ ಹಾಕಿ ನೀವು ಚೆಕ್ ಮಾಡ್ಕೊಳ್ಳಿ ಅಂತ ತೋರಿಸುತ್ತೆ. ಅಂದರೆ ಅಲ್ಲಿ ನಿಮ್ಮ ಒಂದು ರೆಫರೆನ್ಸ್ ನಂಬರ್ನ ನೀವು ಇಲ್ಲೇ ಹಾಕಬೇಕಾಗತ್ತೆ. ನಿಮಗೆ ಬಂದಂಥ ಒಂದು ರೆಫರೆನ್ಸ್ ನಂಬರ್ನ ನೀವು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಇಲ್ಲಿ ಮೇಲೆ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ. ಮತ್ತು ಇಲ್ಲಿ ನಿಮಗೆ ಬಂದಂಥ ಒಂದು ರೆಫರೆನ್ಸ್ ನಂಬರ್ URN ನಂಬರ್ ಅಂತ ಬಂದಿರುತ್ತೆ, ಅದನ್ನು ಹಾಕಿ ಇಲ್ಲಿ ಏನು ಮಾಡಬೇಕು, ಕ್ಯಾಪ್ಚರ್ ಕೋಡ್ ಬಂದಿರುತ್ತೆ ಫ್ರೆಂಡ್ಸ್. ಕ್ಯಾಪ್ಚರ್ ಕೋಡ್ನ ಹಾಕಿ ಚೆಕ್ ಸ್ಟೇಟಸ್ ಅಂತ ನೀವು ಅದ್ರ ಮೇಲೆ ಈ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಒಂದು ಅಡ್ರೆಸ್ನ ಚೇಂಜ್ ಮಾಡೋದಾಗಲಿ, ಒಂದು ನೇಮ್ ಅಂದರೆ ವೈಫ್ ಆಫು ಸನ್ ಆಫನ್ನು ಚೇಂಜ್ ಮಾಡೋದಾಗಲಿ ಕೊಟ್ಟಿರೋಂಥದ್ದು ಒಂದು ಸ್ಟೇಟಸ್ನ ನಿಮಗೆ ತೋರಿಸುತ್ತೆ ಫ್ರೆಂಡ್ಸ್. ಅಂದರೆ ಏನು ಸಕ್ಸಸ್ ಆಗಿದೆ ಇಲ್ಲ ಅಥವಾ ರಿಜೆಕ್ಟ್ ಆಗಿದೆ ಅಂತ ನಿಮಗೆ ತೋರಿಸುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಒಂದು ಆನ್ಲೈನ್ ಮುಖಾಂತರ ಒಂದು ನಿಮಗೆ ಒಂದು ಅಡ್ರೆಸ್ಸನ್ನು ಆಗಲಿ ಅಥವಾ ಕೇರ್ ಆಫ್ ವೈಫ್ ಆಫ್ನಾಗಲಿ ಈಸಿಯಾಗಿ ನಾವು ಚೇಂಜ್ ಮಾಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಾವು.